ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ಟ್ರಾಪ್ನಲ್ಲಿ ಮಾತ್ರ. ಡಾಕ್ಟರ್ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಎಷ್ಟೆಲ್ಲ ಹೋರಾಟ ಮಾಡಿದ್ದೀನಿ ಅಂತ ನಿನಗೆ ಗೊತ್ತು. ಪ್ರಭು ವಿಷಯದಲ್ಲಿ ಅವಳು ತಪ್ಪು ಮಾಡಿಲ್ಲ, ಹಾಗೆ ಅವಳು ತಪ್ಪು ಮಾಡಿದಾಳೆ ಅಂತ ನಿನಗನ್ಸಿದ್ರೆ ಆ ಶಿಕ್ಷೆನ ನನಗೆ ಕೊಡು. ಆದರೆ ಅವಳಿಗೆ ಮಾತ್ರ ಏನೂ ಮಾಡಬೇಡ. ಪಾಪ, ಇನ್ನು ಚಿಕ್ಕ ಹುಡುಗಿ, ಗೆಲ್ಲಬೇಕು ಅಂತ ಹೋರಾಡ್ತಿದ್ದಾಳೆ. ಅವಳ ಗೆಲುವಿಗೆ ನಿನ್ನ ಬಲ ಬೇಕು. ಪ್ರಭು ವಿಷಯನ ಅವಳ ಮನಸ್ಸಿಂದ ದೂರ ಮಾಡು. ಅವನ ವಿಷಯದಲ್ಲಿ ಪೊಲೀಸರು ಕೊಟ್ಟಿದ್ದ ಟಾರ್ಚರ್ನ ನನಗೆ ತಡ್ಕೊಳ್ಳೋಕಾಗ್ಲಿಲ್ಲ. ಪಾಪ ರಮ್ಯಾ ಪೊಲೀಸರು ಅಂದ್ರೇ ಭಯದಿಂದ ನಡುಗ್ತಾಳೆ. ಇದಕ್ಕೆಲ್ಲ ನೀನೇ ಏನಾದರೂ ಒಂದು ಪರಿಹಾರ ಕೊಡಬೇಕು. ಈ ಸಮಸ್ಯೆಯಿಂದ ರಮ್ಯಾ ಹೊರಗೆ ಬರಬೇಕು, ಅದಕ್ಕೆ ನೀನೇ ದಾರಿ ತೋರಿಸ್ಬೇಕು. ಎಕ್ಸಾಮ್ ಹಾಲಲ್ಲಿ ಪ್ರಭು ಬಗ್ಗೆ ಅವಳು ಯೋಚನೆ ಮಾಡದೆ ಓದಿರೋದಷ್ಟೇ ಅವಳ ಮನಸ್ಸಲ್ಲಿ ಉಳ್ಕೊಂಡು ನೀಟ್ ಎಕ್ಸಾಮ್ನ ಚೆನ್ನಾಗಿ ಬರಿಬೇಕು. ನಮ್ಮಪ್ಪನ ಸ್ಥಾನದಲ್ಲಿ ನಿಂತ್ಕೊಂಡು ನೀನೇ ಅವಳಿಗೆ ಶಕ್ತಿ ಕೊಡಬೇಕು. ತಂದೆ, ನಿನ್ನ ಹತ್ರ ಬಂದು ತುಂಬಾ ಜನ ಬೇಡ್ಕೋತಾ ಇರ್ತಾರೆ, ಅದಕ್ಕೆ ನಿನ್ಗೆ ನಾನ್ ಹೇಳಿದ್ದು ಮರ್ತೋಗಿದೆ ಅನ್ಸುತ್ತೆ. ಈಗ ಮತ್ತೆ ನಾನ್ ನಿನ್ಗೆ ನೆನಪು ಮಾಡ್ತೀನಿ, ಆ ರಾಧಿಕನ್ ಮನೆಯವರು ಯಾರು ಉದ್ಧಾರ ಆಗ್ಬಾರ್ದು, ಎಲ್ರೂ ಹಳಾಗ್ ಹೋಗ್ಬೇಕು. ಅದಕ್ಕೆ ನೀನ್ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡು ತಂದೆ. ನಿನಗ್ ಸಪೋರ್ಟ್ ಮಾಡಕ್ಕೆ ನಾನ್ ನಿನ್ ಜೊತೆಲಿರ್ತೀನಿ. ನಿನಗೆ ಏನೇನ್ ಸೇವೆ ಬೇಕೋ ಅದನ್ನೆಲ್ಲ ನಾನು ಮಾಡ್ಕೊಡ್ತೀನಿ ತಂದೆ. ಪರಮಾತ್ಮ, ನನ್ ಮೊದಲನೇ ಕೋರಿಕೆ ಏನಪ್ಪಾ ಅಂದ್ರೆ ಆ ರಮ್ಯಾ ಡಾಕ್ಟರ್ ಆಗ್ಲೇಬಾರ್ದು. ಎಕ್ಸಾಮ್ ಹಾಲಿಂದಾನೆ ಅವಳು ಯಾರ ಜೊತೆಗಾದ್ರೂ ಓಡೋಗ್ ಬಿಡ್ಬೇಕು. ಆ ಕಲ್ಕಿ ಇದಾನಲ್ಲ, ಅವನು ಪೊಲೀಸ್ ಆಗ್ಲೇಬಾರ್ದು. ಪೊಲೀಸ್ರೇ ಬಂದು ಅವನ್ನ ಎಳ್ಕೊಂಡು ಹೋಗೋ ಕಳ್ಳ ಆಗ್ಬೇಕು. ಆ ಗಮ್ಮಿನ ಹೋಟೆಲ್ ಇರೋ ಮಗು ಈ ಪ್ರಪಂಚಕ್ ಬರ್ಲೇಬಾರ್ದು. ತಾಯಿ ಮಗು ಇಬ್ರು ಒಟ್ಟಿಗೆ ಯಮಲೋಕ ಸೇರ್ಕೊಂಡ್ಬಿಡ್ಬೇಕು. ಅಯ್ಯೋ ದೇವ್ರೇ, ಇವ್ರ ಪರಿಸ್ಥಿತಿ ಎಲ್ಲ ಹೀಗಾಗೋಯ್ತಲ್ಲ ಅಂತ ಆ ರಾಧಿಕಾ ಹುಚ್ಚಿ ತರ ಬಟ್ಟೆ ಎಲ್ಲ ಹರ್ಕೊಂಡು ಬೀದಿ ಬೀದಿ ಅಲಿಬೇಕು. ನನ್ ಮಗಳಿಗ್ ಮೋಸ ಮಾಡದ್ನಲ್ಲ ಆ ಚಿರು, ಅಯ್ಯೋ ನನ್ ಜೀವನ ಹೀಗಾಗೋಯ್ತಲ್ಲ ಅಂತ ಅವನು ಕೂಡ ಆ ಹುಚ್ಚಿ ರಾಧಿಕನ್ ಹಿಂದೆ ಹಿಂದೆನೆ ಸುತ್ತಾ ಇರ್ಬೇಕು. ಅಪ್ಪ ತಂದೆ, ಈ ನನ್ ಕೋರಿಕೆನೆಲ್ಲ ನೀನ್ ಈಡೇರಿಸ್ಕೊಡ್ಲೇಬೇಕು ತಂದೆ. ನಾನು ನಿನ್ನೇ ನಂಬಿದ್ದೀನಪ್ಪ. ರಮ್ಯಾ, ಛೀ, ಇವ್ರ ಮನ್ಸಲ್ಲಿ ಇಷ್ಟೊಂದು ಕೊಳಕ್ ಬುದ್ಧಿ ಇದೆಯಾ? ಇವ್ರು ಬದಲಾಗೋದೇ ಇಲ್ವಾ? ದೇವ್ರೆ, ಈ ಕೆಟ್ಟ ಹೆಂಗ್ಸ್ ಹೇಳಿದ್ ಯಾವ್ದು ನಡಿಬಾರ್ದಪ್ಪ. ಪಾಪ ರಮ್ಯಾ ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾಳೆ, ಅವಳು ನೀಟ್ ಎಕ್ಸಾಮ್ ಪಾಸ್ ಮಾಡಿ ಡಾಕ್ಟರ್ ಆಗೋಗ್ ಮಾಡಪ್ಪ.
ಅಯ್ಯೋ ಅಮ್ಮ, ಯಾಕಮ್ಮ ಬೆಳ್ಬೆಳಿಗ್ಗೆ ಇಷ್ಟು ಜೋರಾಗಿ ಗಂಟೆ ಬಾರಿಸ್ಕೊಂಡ್ ಪೂಜೆ ಮಾಡ್ತಿದ್ಯಾ? ಸ್ವಲ್ಪ ನಿಧಾನಕ್ಕೆ ಬಾರಿಸ್ಬಾರ್ದ? ಏನು, ನಾನ್ ಜೋರ್ ಜೋರಾಗಿ ಗಂಟೆ ಶಬ್ದ ಮಾಡ್ಕೊಂಡು ಪೂಜೆ ಮಾಡ್ತಿದ್ದೀನ? ಮತ್ತಿನ್ನೇನು ಡ್ರಮ್ ಬಾರಿಸ್ತಿದ್ದೀನಿ ಅನ್ಕೊಂಡಿದ್ಯಾ? ಹಿಂಗ್ ಟಾರ್ಚರ್ ಕೊಡೋ ಬದ್ಲು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ಕುತ್ಕೋ. ಅಯ್ಯೋ ಪಾಪಿ, ನೀನು ಅವಳು ಮಗ್ಳೇನೆ, ನಿನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು. ನಿನ್ ವಯಸ್ಸಿನ ರಮ್ಯಾ ಜವಾಬ್ದಾರಿಯಿಂದ ನೀಟ್ ಎಕ್ಸಾಮ್ ಬರೆಯಕ್ ಹೋಗಿದ್ದಾಳೆ, ಆದ್ರೆ ನೀನು ಆ ಸೋಮೇರಿ ಕಾರ್ತಿಕ್ ನ ಮದ್ವೆ ಆಗಿ ಮನೆಯಲ್ಲಿ ಆಂಟಿಯಾಗಿ ಕೂತಿದ್ಯ. ಆ ಮನೆಗೆ ಏನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿರೋ ನಿಮ್ ಅಪ್ಪ ಎದೆ ಇಟ್ಕೊಂಡು ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ನಾನು ದೇವ್ರ ಹತ್ರ ಬೇಡ್ಕೋತಾ ಇದ್ದೆ. ನೀನ್ ಬೇಡ್ಕೊಂಡಿದ ತಕ್ಷಣ ಆ ದೇವ್ರ ತಥಾಸ್ತು ಅನ್ಬಿಡ್ತಾನ? ಏಯ್ ಟ್ಯೂಬ್ ಲೈಟ್, ಭಕ್ತಿಯಿಂದ ಬೇಡ್ಕೊಂಡ್ರೆ ಆ ದೇವ್ರು ಎಲ್ಲಾನು ಈಡೇರ್ಸನ್ ಕಣೆ. ಹೌದಾ? ಸರಿ ಸರಿ, ಈಗ ನೀನು ನನ್ ಜೊತೆ ಸೇರ್ಕೊಂಡು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ. ಇರೋ ನಿಮಿಷ ಎಲ್ಲಿ ತಿರುಗು ಆ ಕಡೆ ಬೇಡ್ಕೋ ದೇವರ ಹತ್ರ. ಅಪ್ಪ ಭಗವಂತ, ಆ ರಾಧಿಕನ್ ಮನೆಯವ್ರಿಗೆ ಯಾವತ್ತಿಗೂ ಒಳ್ಳೇದ್ ಮಾಡ್ಬೇಡ. ಅಪ್ಪ ಭಗವಂತ, ಆ ರಾಧಿಕಾ ಮನೆಯವ್ರಿಗೆ ಯಾವತ್ತೂ ಒಳ್ಳೇದ್ ಮಾಡ್ಬೇಡ. ಆ ರಮ್ಯಾ ನೀಟ್ ಎಕ್ಸಾಮ್ ನ ಪಾಸ್ ಮಾಡ್ಲೇಬಾರ್ದು. ಆ ರಮ್ಯಾ ನೀಟ್ ಎಕ್ಸಾಮ್ ನ ಪಾಸ್ ಮಾಡ್ಲೇಬಾರ್ದು. ಆ ಕಲ್ಕಿ ಪೊಲೀಸ್ ಆಗ್ಲೇಬಾರ್ದು. ಆ ಕಲ್ಕಿ ಪೊಲೀಸ್ ಆಗ್ಲೇಬಾರ್ದು. ಆ ಕಾಶಿ ಮತ್ತೆ ಕುಡ್ಕ ಆಗ್ಬೇಕು. ಆ ಕಾಶಿ ಮತ್ತೆ ಕುಡ್ಕ ಆಗ್ಬೇಕು. ಆ ರಾಧಿಕಾ ಕೆಲ್ಸ ಕಳ್ಕೊಂಡು ಒಂಟೆ ಪಿಶಾಚಿ ತರ ಹುಚ್ಚಿ ಆಗಿ ಬೀದಿ ಬೀದಿ ಅಳಿತಿರ್ಬೇಕು. ನಾನು ಇವ್ರ ರೂಟಲ್ಲೇ ಹೋಗಿ ಇವ್ರಿಗೊಂದ್ ದಾರಿ ತೋರಿಸ್ತೀನಿ. ಆ ರಾಧಿಕನ್ ಕೆಲ್ಸ ಹೋಗಿ ಒಂಟೆ ಪಿಶಾಚಿ ಆಗಿ ಹುಚ್ಚಿ ತರ ಬೀದಿ ಬೀದಿ ಅಳಿಬೇಕು. ಅಪ್ಪ ಭಗವಂತ, ಇವ್ರಿಬ್ರು ಕೇಳ್ಕೊಂಡಿದ್ದು ಯಾವ್ದು ನೆರವೇರಿಸ್ಬೇಡಪ್ಪ.